Hi friends, welcome to Classic Education YouTube channel. So, ಅಂದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಏನು ಉಪಯುಕ್ತ ಮಾಹಿತಿ ಕೊಡ್ತಿದ್ವಿ ಅಂದ್ರೆ ಈಗ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಂದ ಏನಪ್ಪ ಅಂದ್ರೆ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಹಾಗಾದ್ರೆ ಆ ಎಕ್ಸಾಮ್ ಯಾವುದು, ಯಾವ ದಿನಾಂಕದಂದೇ ಪರೀಕ್ಷೆ ಇರುತ್ತೆ, ಮತ್ತೆ ಯಾವ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಈ ರಿಟರ್ನ್ ಎಕ್ಸಾಮಿನೇಷನ್ ಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ನೋಡ್ರಿ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಮೆನ್ ಅಂಡ್ ವುಮೆನ್ ಟ್ರಾನ್ಸ್ಜೆಂಡರ್ ಇನ್ಕ್ಲೂಡಿಂಗ್ ದ ಇನ್ ಸರ್ವಿಸ್ ರೆಸಿಡ್ಯುಯಲ್ 21 and 22 ಅಂತ ಹೇಳ್ತಿದ್ದಾರೆ. ಅದೇ ಕನ್ನಡದಲ್ಲಿ ಹೇಳೋದಾದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಜ್ಯ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಪುರುಷ ಮಹಿಳಾ ಮತ್ತು ತೃತೀಯ ಲಿಂಗ ಹಾಗೂ ಸೇವಾನಿರತ ಒಳಗೊಂಡ ಮಿಕ್ಕಿಳಿದ ಹಂತಗಳ ಅರ್ಜಿ 2021-22 ಅಧಿಸೂಚನೆ ಸಂಖ್ಯೆ 18/2022 ನೋಟಿಫಿಕೇಶನ್ಸ್ ಇರೋದು ಯಾವ್ದಕ್ಕೆ ನೋಡ್ರಿ, ಪುರುಷ ಮಹಿಳಾ ಮತ್ತೆ ತೃತೀಯ ಲಿಂಗದ ಅಭ್ಯರ್ಥಿಗಳಿಗಿರುವಂತಹ ನೋಟಿಫಿಕೇಶನ್ಸ್. ಒಟ್ಟು ಎಷ್ಟು ಹುದ್ದೆಗಳಿದ್ವು ಅಪ್ಪ ಅಂದ್ರೆ 63 ಹುದ್ದೆಗಳಿದ್ವು. ಈ ಒಂದು ಎಕ್ಸಾಮಿನೇಷನ್ಗೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಡೇಟ್ ಯಾವಾಗ ಅನೌನ್ಸ್ ಮಾಡಿದ್ರು ಅಂದ್ರೆ 29 ಜನವರಿ 2023ಗೆ ಅನೌನ್ಸ್ ಮಾಡಿದ್ದಾರೆ. ಸೊ ನೋಡ್ರಿ, ಯಾರೆಲ್ಲ ಏನಪ್ಪ ಅಂದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ KSIF ಹಾಕಿರ್ತಿರಲ್ಲ, ಅವರು ತಮ್ಮ PSI ಪ್ರಿಪರೇಷನ್ ಅನ್ನ ಏನಪ್ಪ ಅಂದ್ರೆ ಇವತ್ತಿಂದ ಸ್ಟಾರ್ಟ್ ಮಾಡ್ರಿ, ಅಂದ್ರೆ ಇನ್ನೂ ಕೂಡ ಜಾಸ್ತಿ ಮಾಡ್ರಿ. ಯಾಕಂದ್ರೆ ಆಲ್ರೆಡಿ 29ಗೆ ಏನ್ ಮಾಡಿದಾರಪ್ಪ ಅಂದ್ರೆ ಡೇಟ್ ಅನ್ನ ಅನೌನ್ಸ್ ಮಾಡಿದ್ರಿಂದ ನಿಮ್ಗೆ ಕೇವಲ ಏನಪ್ಪ ಅಂದ್ರೆ 26 ದಿನಗಳ ಮಾತ್ರ ಕಾಲಾವಕಾಶ ಇರೋದ್ರಿಂದ ಆದಷ್ಟು ನಿಮ್ಮ ಪ್ರಿಪರೇಷನ್ ಅನ್ನು ಇನ್ನೂ ತುಂಬಾ ಚೆನ್ನಾಗಿ ಮಾಡ್ಕೋರಿ, ಮತ್ತೆ ಪರೀಕ್ಷೆಯಲ್ಲಿ ಏನಪ್ಪ ಅಂದ್ರೆ ಯಶಸ್ವಿಗೊಳ್ರಿ ಅಂತ ಹೇಳ್ತಿದ್ವಿ. ಹಾಗಾಗಿ ನೋಡ್ರಿ, ಈ 63 ವೇಕೆನ್ಸೀಸ್ ಇರುವಂತಹ PSI ಎಕ್ಸಾಮ್ ಡೇಟ್ ಯಾವಾಗಿದೆಯಪ್ಪ ಅಂದ್ರೆ 29 ಜನವರಿ 2023ಗಿದೆ. ಸೊ ನೋಡ್ರಿ, ಯಾವೆಲ್ಲ ಸ್ಪರ್ಧಾತ್ಮಕಗಳು ಏನಪ್ಪ ಅಂದ್ರೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ಸ್ ಹಾಕಿದ್ರಲ್ಲ ಅವರಿಗೆಲ್ಲ ಏನಪ್ಪ ಅಂದ್ರೆ ನಮ್ಮ ಕ್ಲಾಸಿಕ್ ಎಜುಕೇಶನ್ ಡೇಯಿಂದ ನಮ್ಮ ಕ್ಲಾಸಿಕ್ ಎಜುಕೇಶನ್ ವತಿಯಿಂದ ಏನಪ್ಪ ಅಂದ್ರೆ ಆಲ್ ದ ಬೆಸ್ಟ್ ಹೇಳ್ತಾ ಚೆನ್ನಾಗಿ ಪ್ರಿಪೇರ್ ಆಗ್ರಿ, ಚೆನ್ನಾಗಿ ಓದ್ರಿ, ಮತ್ತೆ ನಿಮ್ಮ ಎಕ್ಸಾಮಿನೇಷನ್ ಚೆನ್ನಾಗಿ ಕ್ರ್ಯಾಕ್ ಮಾಡ್ರಿ ಅಂತ ಹೇಳ್ತಿರ್ತೀವಿ. ಇದೇ ತರನಾದಂತಹ ಇನ್ನಷ್ಟು ಮಾಹಿತಿಗಳನ್ನು ನಾವು ನಿಮ್ಗೆ ಏನಪ್ಪ ಅಂದ್ರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಮೂಲಕ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.